ನಿಮ್ಮ ಕುಟುಂಬಕ್ಕೆ ನನ್ನ ವೆಲ್ಕಮ್ ಮಾಡ್ತಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಇಲ್ಲಿಗೆ ವೆಲ್ಕಮ್ ಮಾಡಿದಲ್ಲ, ಮರ್ದಿನಿ ಚಿತ್ರದ ಟ್ರೈಲರ್ ನೀವೆಲ್ಲರೂ ಇಷ್ಟಪಟ್ಟಿದ್ದೀರಾ ಅಂತ ನಾನು ಅನ್ಕೊಂತೀನಿ. ಎಲ್ಲರಿಗೂ ಇಷ್ಟ ಆಗಿದೆಯಾ ಅಂತ ಮಾಧ್ಯಮ ಮಿತ್ರದನ್ನ ಕೇಳ್ತಾ ಇದ್ದೀನಿ. ಎಲ್ಲರಿಗೂ ಇಷ್ಟವಾಗಿದೆ ಅಂತ ಅನ್ಕೊಂತೀನಿ. ಮೊದಲನೇದಾಗಿ ಈ ಸಿನಿಮಾ ನಾನು ಮಾಡ್ತೀನಿ ಅಂತ ನಿಜವಾಗ್ಲೂ 100% ಕಾನ್ಫಿಡೆಂಟ್ ಇರಲಿಲ್ಲ. ಇದಕ್ಕೆ ಕಾರಣ ಒಬ್ಬ ಪ್ರೊಡ್ಯೂಸರ್ ಅಂತ ಹೇಳೋಕ್ಕಿಂತ ಹೆಚ್ಚಾಗಿ ಒಬ್ಬ ಒಡ ಹುಟ್ಟಿದ ಅಣ್ಣ ಕೂಡ ಒಂದು ತಂಗಿಗೆ ಇಷ್ಟು ದೊಡ್ಡ ಸ್ಥಾನ ಕೊಟ್ಟು ಆ ಜವಾಬ್ದಾರಿನ ಯಾರು ಮಾಡೋಕ್ಕಾಗಲ್ಲ ಅಂತ ಒಂದು ಜವಾಬ್ದಾರಿನ ನಮ್ಮ ಜಗ್ಗಿ ಅಣ್ಣ ಮಾಡಿದ್ದಾರೆ. ತುಂಬಾನೇ ಬ್ಯಾಕ್ ಸಪೋರ್ಟ್ ನನಗೆ. ಕಳೆದ ಒಂದು 5-6 ವರ್ಷಗಳಿಂದ ನಮಗೆ ಪರಿಚಯ. ಜಿಮ್ಮಲ್ಲಿ ತುಂಬಾ ವರ್ಕೌಟ್ ಮಾಡ್ತಿದ್ದೆ, ಫಿಟ್ನೆಸ್ ಕ್ರೇಜ್ ಜಾಸ್ತಿ ನನಗೆ. ಮರ್ದಿನಿ ಸಿನಿಮಾ ಮಾಡ್ತಿದ್ದಾರೆ ಅಂದಾಗ ನಾವೆಲ್ಲ ವರ್ಕೌಟ್ ಮಾಡ್ತಿದ್ವಿ, ನಮ್ಮನ್ನ ಹೆಂಗ್ ಸೆಲೆಕ್ಟ್ ಮಾಡ್ಕೊಂತಾರೆ ಏನು ಗೊತ್ತಿಲ್ಲ. ಲಾಕ್ಡೌನ್ ಆಯ್ತು, ಊರಲ್ಲಿ ಆರಾಮಾಗಿದ್ವಿ, ಬಂದ್ವಿ ವರ್ಕೌಟ್ ಸ್ಟಾರ್ಟ್ ಮಾಡಿದ್ವಿ. ಜಗ್ಗಿ ಅಣ್ಣ ಎಲ್ಲ ಸಪೋರ್ಟ್ ಕೊಟ್ಟು ವರ್ಕೌಟ್ ಮತ್ತೆ ಮಾಡು ಅಂತ ಎಲ್ಲ ಹೇಳಿದ್ರು. ಸರ್ ಏನಕ್ಕೆ ವರ್ಕೌಟ್ ಮಾಡೋದು, ಮತ್ತೆ ಏನ್ ಪ್ರೊಫೆಷನ್, ಲಾಕ್ಡೌನ್ ಆಗ್ತಿದೆ, ಚಿತ್ರನ ನಂಬ್ಕೊಂಡೆ ಜೀವನ ಸ್ಟಾರ್ಟ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಹೊಸಬ್ನು ನಾವು, ನಮ್ಗೆ ಅವಕಾಶ ಸಿಗುತ್ತೋ ಇಲ್ವೋ ಅಂತ ಅನ್ಕೊಂಡಿದ್ವಿ. ಆ ಟೈಮ್ನಲ್ಲಿ ನಮಗೆ ನಾರ್ಮಲ್ ಆಗಿ ಮನೇಲಿದ್ದೆ, ನಾನು ವರ್ಕೌಟ್ ಮುಗಿಸ್ಕೊಂಡು ಸಂಜೆ ಮತ್ತೆ ಜಿಮ್ಮಿಗೆ ಜಾಯ್ನ್ ಆಗಬೇಕಿತ್ತು. ಜಗ್ಗಿ ಅಣ್ಣ ನನಗೆ ನಿನ್ನ ಕೆಲವು ಫೋಟೋಸ್ನ ಕಳಿಸ್ಕೊಡು, ನಾನೊಂದು ಸಿನಿಮಾ ಮಾಡ್ತಾ ಇದ್ದೀನಿ, ಒಂದು ಸಪೋರ್ಟಿವ್ ಕ್ಯಾರೆಕ್ಟರ್ ಬೇಕು ಅಂತ ನನ್ನ ಹತ್ರ ಫೋಟೋಸ್ನ ಕಳಿಸ್ಕೊತಾರೆ. ನಾನು ಸರಿ ಅಷ್ಟೊಂದು ಸೀರಿಯಸ್ ಆಗಿ ತಗೊಳಲ್ಲ, ನಾರ್ಮಲ್ ಫೋಟೋಸ್ನ ಕಳಿಸ್ಕೊಡ್ತೀನಿ. ಹಾಗೆ 2 ದಿನಕ್ಕೆ ಕಾಲ್ ಮಾಡ್ತಾರೆ, ಈ ಥರ ಒಂದು ರೆಫರೆನ್ಸ್ ಫೋಟೋ ಕಳಿಸ್ಕೊಡ್ತಾರೆ. ಈ ಸಿನಿಮಾಕ್ಕೆ ನೀನೇ ಲೀಡು, ನೀನೇ ಹೀರೋ ಅಂತ ಹೇಳ್ತಾರೆ. ಹೀರೋಯಿನ್ ಅಂತಂದರೆ ಎಕ್ಸೈಟ್ಮೆಂಟ್ ಇರುತ್ತೆ, ಹೀರೋ ಅಂತ ಅಂದರು ಶಾಕ್ ಆಯಿತು. ನೆಕ್ಸ್ಟು ಸೀರಿಯಸ್ ಆಗಲಿಲ್ಲ, ಸ್ವಲ್ಪ ಹೀಗೆ ಡಿಸ್ಕಷನ್ ಆಗ್ತಿತ್ತು. ಆ್ಯಂಡ್ ನನಗೆ ಸಪೋರ್ಟ್ ಮಾಡಿರೋದು ಅಕ್ಷಯ್, ಮನೋಹರ್, ಮತ್ತು ನಮ್ಮ ಅಂಕಿತ್ತು, ಅರುಣ, ಮಹೇಶ, ಸಾಕಷ್ಟು ಜನ ಇದ್ದಾರೆ ಟೀಮ್ ಹುಡುಗರು. ನಾವೆಲ್ಲ ವರ್ಕ್ಶಾಪ್ ಮಾಡಿದ್ವಿ, ಅಷ್ಟು ಜನ ಹುಡುಗರ ಮಧ್ಯೆ ನಾನೊಬ್ಳು ಹುಡುಗಿ. ನನ್ನ ಯಾವತ್ತೂ ಕೂಡ ಅವರು ಒಂದು ಸ್ವಲ್ಪ ಬೇಜಾರಾಗೋ ಥರ ಟ್ರೀಟ್ ಮಾಡಲಿಲ್ಲ, ಸ್ಪೆಷಲಾಗಿ ನೋಡ್ಕೊತಿದ್ರು. ಮಾರ್ನಿಂಗ್ ವರ್ಕ್ಶಾಪ್ಗೆ ಹೋದರೆ ನಾನು ಎಷ್ಟೊತ್ತಿಗೆ ಬರ್ತಿದ್ನೋ ನನಗೆ ಗೊತ್ತಿಲ್ಲ. 9:30 ನಾನು ವರ್ಕ್ಶಾಪ್ ಸ್ಟಾರ್ಟ್ ಆದರೆ ನನಗೆ ನೈಟ್ 10:30 ಆಗ್ತಿತ್ತು, 11 ಆಗ್ತಿತ್ತು ನನ್ನ ವರ್ಕೌಟ್ ಅಲ್ಲಿ ಮಧ್ಯೆ ನನಗೆ ಕಿಕ್. ಪ್ರತಿಯೊಂದಕ್ಕೂ ಅಕ್ಷಯ್ ಪ್ರತಿಯೊಬ್ಬರು ಸಪೋರ್ಟ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಕಿರಣ್ ಸರ್, ಡೈರೆಕ್ಷನ್ ಅಂತ ಬಂದರೆ ನಾವು ಓಕೆ ನಾರ್ಮಲ್ ಆಗಿ ಮಾತಾಡ್ಕೊಂಡು ಓಕೆ ಈಗಿದೆ ಈ ಥರ ಅಂತ ಓಕೆ ತುಂಬ ಸೀರಿಯಸ್ ಇಲ್ಲ ಅನಿಸುತ್ತೆ ಡೈರೆಕ್ಟ್ರು ಅಂತ ಅನಿಸ್ತಿತ್ತು ಫಸ್ಟಿಗೆ. ಆನ್ ದ ಸ್ಕ್ರೀನ್ ನಾವು ಹೋಗಿ ನಾವು ಸೆಟ್ಟಲ್ಲಿ ನಿಂತ್ಕೊಂಡಾಗ ಕ್ಯಾಮ್ರಾ ಮುಂದೆ ತುಂಬಾ ಸ್ಟ್ರಿಕ್ಟ್ ಅವರು, ತುಂಬ ಚೆನ್ನಾಗಿ ಹೇಳ್ಕೊಡೋರು. ಅಷ್ಟೇ ಅಲ್ಲ, ಹೊಸಬ್ರು ಅನ್ನೋದು ಎಲ್ಲೂ ಕೂಡ ಒಂದು ಸ್ವಲ್ಪನೂ ನನಗೆ ಫೀಲ್ ಆಗ್ತಿರ್ಲಿಲ್ಲ, ಬಂದು ಒಂದ್ಸರಿ ಮಾಡಿ ಕೂಡ ತೋರಿಸ್ತಿದ್ರು. ಮತ್ತು ನಮ್ಮ ಡಿ ಒ ಪಿ ನಾನು ನೆನೆಸ್ಕೊಳ್ಳೋದು ತುಂಬಾ ಇಷ್ಟಪಡ್ತೀನಿ. ಡೈರೆಕ್ಟರ್ ಎಷ್ಟು ಇಂಪಾರ್ಟೆಂಟ್ ಈ ಸಿನಿಮಾಕ್ಕೆ, ಅವರು ಕೂಡ ಅಷ್ಟೇ ಇಂಪಾರ್ಟೆಂಟ್. ಒಂದು ಕ್ಯಾಮ್ರಾ ಫೇಸಿಂಗ್ ಆಗ್ಬೋದು ಅಥವಾ ಹೇಗೆ ನಿಂತ್ಕೊಂಡು ಹೇಗೆ ಯಾವ ಥರ ಬರುತ್ತೆ ಪ್ರತಿಯೊಂದು ನನಗೆ ಹೇಳ್ಕೊಟ್ರು ಅವರು. ಆಮೇಲೆ ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ಪ್ರತಿಯೊಂದು ನಮ್ಗೆ ಯಾವುದೇ ಥರ ಒಂದು ಕುಂದು ಕೊರತೆ ಬರ್ತಿರೋಗೆ ಪ್ರತಿಯೊಂದು ಇದು ಮಾಡಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ಯೋಗೇಶ್ ಸರ್ಗೆ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಸರ್, ಈ ಥರ ನಾನು ಮಾಡ್ಬೋದಾ, ಕಾಣಿಸ್ತೀನಿ ನಾನು ಪೊಲೀಸ್ ಆಗಿ ಅಂತ ಕೂಡ ಅನ್ನೋ ಕ್ವಶನ್ ಕೇಳಲೆ ನಾನು. ಸೊ ಅವರೆಲ್ಲ ಒಪ್ಕೊಂಡ್ಮೇಲೆ ಪ್ರತಿಯೊಬ್ಬರು, ಜಗ್ಗಿ ಅಣ್ಣ ಅಂದರೆ ಪ್ರತಿಯೊಬ್ಬರಿಗೂ ಒಂದು ಟೀಮಲ್ಲಿ ಅವ್ರ ಮೇಲೆ ಭಯ ಅಂತಲ್ಲ, ಅವ್ರ ಮೇಲೆ ಒಂದು ಗೌರವ. ಅವ್ರೇನೋ ಒಂದು ಯಾರಿಗಾರು ಜವಾಬ್ದಾರಿ ವಹಿಸಿದ್ದಾರೆ ಅಂದರೆ ಪ್ರತಿಯೊಬ್ಬರು ಅದನ್ನ ತುಂಬ ಚೆನ್ನಾಗಿ ಮಾಡ್ತಾರೆ ಅನ್ನೋದು ಒಂದು ಕಾನ್ಫಿಡೆಂಟು. ಅವ್ರೇನಾದರೂ ನಾನು ಶಾರ್ಟಲ್ಲಿದ್ದಾಗ ಬಂದ್ಬಿಟ್ಟು ನಾನು ನಗ್ಬಿಡ್ತಿದ್ದೆ, ಅಷ್ಟು ಸೀರಿಯಸ್ ಕ್ಯಾರೆಕ್ಟ್ರು ಮಾಡ್ತಿದ್ದೆ, ತುಂಬ ನಗ್ತಿದ್ದೆ. ನಮ್ಮ ಡೈರೆಕ್ಟರ್ ಒಂದ್ಸಲ ಹೇಳಿದ್ರು, ಸರ್ ನೀವು ಬರಬೇಡಿ ಸರ್, ಅವರು ಆ್ಯಕ್ಟಿಂಗೇ ಮಾಡಲ್ಲ ಅಂತ ಹೇಳ್ತಾ ಇದ್ರು. ಆಮೇಲೆ ಒಂದಿನ ಅವ್ರ ಮುಂದೆನೂ ಕೂಡ ಫಸ್ಟ್ ಟೇಕ್ನ ನಾನು ಮಾಡಿದೆ ಫೈನಲ್ ಆಗಿ. ಸೊ ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ. ಮತ್ತು ಚಿಕ್ಕಮಂಗ್ಳೂರಲ್ಲಿ ನಾವು ಶೂಟ್ ಮಾಡಿದ್ವಿ, ಚಿಕ್ಕಮಂಗ್ಳೂರಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಿಲ್ಲ. ಆ್ಯಂಡ್ ನಾನು ಬೇಸಿಕಲಿ ಮಲೆನಾಡು ಹುಡುಗಿ, ಸಕಲೇಶ್ಪುರ ಮೂಲತಃ. ಸೊ ಅಲ್ಲಿ ನಮಗೆ ಮಳೆ ನಮ್ಗೆ ತುಂಬಾ ಅಭ್ಯಾಸ ಆಗಿದೆ, ಬಟ್ ಅದರಲ್ಲಿ ನಾವು ಇಷ್ಟು ಶೂಟ್ ಮಾಡ್ಬೋದು ಅಂತ ಗೊತ್ತಿಲ್ಲ. ಯಾಕೆಂದ್ರೆ ಪಾಪ ಡಿ ಒ ಪಿಗಳು ಅವ್ರ ಕ್ಯಾಮ್ರಾ ಇಡೀ ಟೀಮ್ ಇಷ್ಟು ಕಷ್ಟಪಡ್ತಿದ್ದಾರೆ ಅಂದ್ರೆ ನಮ್ಗೆ ಮಳೆ ಬರ್ತಿದೆ, ಶಾರ್ಟ್ ತಗೊಳಕ್ ಆಗ್ತಿಲ್ಲ, ಮತ್ತೆ ಹೋಗ್ಬೇಕು ಮತ್ತೆ ಬರ್ಬೇಕು. ಒಂದ್ಸಲಿ ನಾವೆಲ್ಲ ನಮ್ಮ ಟೀಮ್ ಪ್ರತಿ ಹುಡುಗರು ಯೋಚನೆ ಒಬ್ಬ ವ್ಯಕ್ತಿನ ತಿರುಗಿ ನೋಡಿದ್ದು, ಅದು ಜಗ್ಗಿ ಅಣ್ಣನ ಬಂಡವಾಳ ಹಾಕಿದ್ದಾರೆ. ಆಲ್ಮೋಸ್ಟ್ ಡೇ ಫಿನಿಶ್ ಆಗ್ತಾ ಬಂದಿದೆ, ಇಲ್ಲ ನಾವು ಮಳೆನೇ ನಿಂತ್ಕೊಂಡು ಶೂಟ್ ಮಾಡೋಣ, ಫೈಟ್ ಮಾಡೋಣ, ಪ್ರತಿಯೊಬ್ಬರು ನಾವು ಸಪೋರ್ಟ್ ಮಾಡಿದ್ದಾರೆ. ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಸಿನಿಮಾದಲ್ಲಿ 3 ಫೈಟ್ ಮಾಡಿದ್ದೀನಿ. ಸೊ ಆ್ಯಕ್ಷನ್ ಸೀಕ್ವೆನ್ಸ್ ಅಂದರೆ ನಾನು ಬೇಸಿಕಲಿ ಮಾಡ್ಲಿಂಗಲ್ಲಿ ಇದ್ದಿದ್ದು, ಆ್ಯಕ್ಷನ್ ನಾನು ಮಾಡ್ತೀನಿ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಆ್ಯಂಡ್ ನನಗೆ ಒಂದು ಡ್ರೆಸ್ ಅದನ್ನು ಹಾಕೋಣಕ್ಕೆ ಅದರದ್ದು ನನಗೆ ತೂಕನೂ ನನಗೆ ಗೊತ್ತಿರಲಿಲ್ಲ. ಸೊ ಒಂದಿನ ಜಗ್ಗಿ ಅಣ್ಣ ಹಾಗೆ ಕಾಸ್ಟ್ಯೂಮ್ ತೊಗೊಂಡು ಬಂದರು, ಒಂದ್ಸರಿ ಟ್ರೈ ಮಾಡೋಣ ಅಂತ. ಸೊ ಅವರಿಗೆ ತೃಪ್ತಿ ಆಯಿತು, ಓಕೆ ನೀವು ಮಾಡ್ಬೋದು ಅಂತ ಹೇಳೋದು. ಸೊ ಆಮೇಲೆ ನಾವು ಅನೂಪ್ ಸರ್ ಅಂತ ಅಕ್ಷಯ್ ಅವರ ಟೀಮು, ಸೊ ಅವ್ರು ನನಗೆ ಆ್ಯಕ್ಟಿಂಗಲ್ಲಿ ವೆರೈಟಿ ವೆರೈಟಿ ಆ್ಯಕ್ಟಿಂಗ್ಸ್ನ ಹೇಳ್ಕೊಟ್ರು.
ಇನ್ಕ್ಲೂಡಿಂಗ್ ನನಗೆ ವಾಕಿಂಗ್ ಸ್ಟೈಲ್ ಕೂಡ, ಯಾಕಂದ್ರೆ ನಾವು ರ್ಯಾಂಪ್ ವಾಕ್ ಮಾಡ್ತೀವಿ, ಒಬ್ಬ ಪೊಲೀಸ್ ಆಗಿ ನಡೆಯೋದು ತುಂಬಾನೇ ಕಷ್ಟ. ನಾವು ನೋಡಿದಾಗ ಏನೋ ಹೇಳ್ತೀವಿ, ಅದರ ಎಕ್ಸ್ಪೀರಿಯನ್ಸ್ ತುಂಬಾನೇ ಇದು. ತುಂಬಾ ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಿದೀವಿ ಫೈಟ್. ಪ್ರತಿ ನೈಟ್ ನಾವು ಕಿಕ್ ಪ್ರಾಕ್ಟೀಸ್ಗೆ ಹೋಗಿ ಅಲ್ಲಿ ಕೂಡ ಪ್ರಾಕ್ಟೀಸ್ ಮಾಡಿ ಆನ್ ದ ಸ್ಪಾಟ್ ಅಲ್ಲಿ ನಾವು ರಿಹರ್ಸಲ್ ಎಲ್ಲ ಮಾಡಿದೀವಿ, ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು, ಥ್ಯಾಂಕ್ ಯು ರೀತಾ, ಒಳ್ಳೆದಾಗಿ.